ಎಲ್ರಿಗೂ ನಮಸ್ಕಾರ. ಹೆವನ್ ವರ್ಲ್ಡ್ ಆಲ್ ಇನ್ ಒನ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಈರುಳ್ಳಿನ ಸ್ಲೈಸ ಕಟ್ ಮಾಡಿಟ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ನಿಂಬೆ ಹಣ್ಣು, 1 ಟೊಮ್ಯಾಟೊ. ಇದು ಮಸಾಲೆ ಪದಾರ್ಥಗಳು. ನೆಕ್ಸ್ಟು ನಾನು ಪೇಸ್ಟ್ ಮಾಡಲಿಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಯೂಸ್ ಮಾಡ್ಬೋದು. ನಾನು ಪುದೀನ ಸೊಪ್ಪು ಯೂಸ್ ಮಾಡಿಲ್ಲ, ಅದನ್ನು ಸೇರಿಸ್ಕೋಬೋದು. ಹಾಂ, ಮೊಸರು ಬಿರಿಯಾನಿಗೆ ಮೇಯ್ನೇ ಮೊಸರು, ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಚಿಲ್ಲಿ ಪೌಡ್ರು, ಟರ್ಮಿಕ್ ಪೌಡ್ರು, ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಇಷ್ಟು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಇನ್ನು ಚಿಕನ್ನು ಒಂದು 250 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೋನೆ ಮಸೂರಿ ಅಕ್ಕಿ ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಈಗ ಚಿಕನ್ನ ನಾನು ತೊಳೆದಿದ್ದೀನಿ. ಅದು ಇವಾಗೆಲ್ಲ ಅದಕ್ಕೆ ಮಸಾಲೆ ಪದಾರ್ಥಗಳು ಪೌಡರ್ಗಳನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕು. ನೋಡಿ, ನಾನು ಇವಾಗ ಚಿಲ್ಲಿ ಪೌಡ್ರು ಸ್ವಲ್ಪ, ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ಧನಿಯಾ ಪುಡಿ, ಮತ್ತು ಗರಂ ಮಸಾಲ ಪುಡಿ, ಸ್ವಲ್ಪ ಮೊಸರು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಅದನ್ನು ಕಲಸ್ಬೇಕು. ಅದನ್ನು ಚೆನ್ನಾಗಿ ಕಲಸ್ಬೇಕು. ನಾನು ಯಾಕೆ ಇದನ್ನು ಮುಂಚೆನೇ ಚಿಕನ್ ಜೊತೆನೇ ಸೇರಿಸ್ಕೊತಿದ್ದೀನಿ ಅಂತಂದರೆ, ಚಿಕನ್ ಸ್ವಲ್ಪ ಖಾರ ಹಿಡೀಲಿ ಅಂತ, ಮಧ್ಯೆ ಸಪ್ಪೆ ಥರ ಸಿಗಬಾರ್ದು ಅದನ್ನು ತಿಂದಾಗ ಅನ್ನೋ ಜೊತೆ ಅಂತ ಮೊದಲೇ ಇದನ್ನು ಖಾರ ಹಿಡೀಲಿ ಅಂತ ಕಲಸಿಡ್ತಾ ಇದ್ದೀನಿ. ಇಲ್ಲ ಅಂದರೆ ಹಂಗೆ ಡೈರೆಕ್ಟಾಗೂ ಮಾಡ್ಬೋದು, ಇದೇ ಥರ ಮಾಡಬೇಕಂತೇನಿಲ್ಲ, ಆಪ್ಷನಲ್ಲು. ನಾನು ತೋರಿಸ್ತಿದ್ದೀನಿ ಅಷ್ಟೇ. ಮೊಸರು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಏಕೆಂದರೆ ಅನ್ನಕ್ಕೆ ಹಾಕ್ಕೊಳ್ಳಿ, ಸಾಫ್ಟ್ ಬರುತ್ತೆ ಅನ್ನ, ಮೃದುವಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಟೇಸ್ಟು ಈ ಚಿಕನ್ಗೂ ಹಾಕ್ಕೋಬೇಕು, ಚಿಕನ್ ಬೇಗ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಫುಲ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಡಿ. ಅಷ್ಟರಲ್ಲಿ ಇವಾಗ ಹೇಗೆ ಮಾಡೋದು ಬಿರಿಯಾನಿನ ಅಂತ ನೋಡೋಣ. ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊತಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಏಕೆಂದರೆ ಬಿರಿಯಾನಿಗೆ ಜಾಸ್ತಿ ಇರಬೇಕು ಅದು ಟೇಸ್ಟ್ ಸಿಗಲಿಕ್ಕೆ. ನಾನು ಸ್ಟೌವ್ನ ಸಿಮ್ಮ ಇಟ್ಕೊಂಡು ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡು ಒಂದೊಂದಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ನಿಮಗೆ, ಸಿಮ್ಮ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಏಕೆಂದರೆ ಪಲಾವ್ ಎಲೆ, ಸೋಂಪುಕಾಳು ಎಲ್ಲ ಅದ್ರದ್ದು ಘಮ ಎಲ್ಲ ಹೋಗ್ಬಾರ್ದು. ಅದನ್ನು ಸಿಮ್ಮ ಇಟ್ಕೊಂಡು ಗ್ಯಾಸ್ ಸ್ಟೌವ್ನ ಮಾಡಬೇಕು. ನಾನು ಇವಾಗ ಈರುಳ್ಳಿ, ಟೊಮ್ಯಾಟೊ ಹಾಕೋದ್ರಿಂದ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ನಾನು ಅದು ಕಲಸಿಟ್ಟಿದ್ನಲ್ಲ, ಆ ಚಿಕನ್ನ ಸೇರಿಸ್ಕೊತಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಅದನ್ನು ಒಂದರಿಂದ 2 ನಿಮಿಷ ಮುಚ್ಚಿ ಇಡಿ. ಅದನ್ನು ಬೇಯಬೇಕು ಚಿಕನ್ನು, ಅದಕ್ಕೋಸ್ಕರ. ಇವಾಗ ನಾವು ಅದಕ್ಕೆ ಪೇಸ್ಟ್ ರುಬ್ಕೊಳ್ಳೋಣ. ಅದಕ್ಕೆ ನಾನು ಮೊದಲೇ ತೋರಿಸ್ದಂಗೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಪೇಸ್ಟ್ ಆಗಿದೆ. ಈಗ ಅದು ಕೂಡ 20% ಬೆಂದಿರುತ್ತೆ ಚಿಕನ್ನು. ಅದು ನೋಡಿ, ಎಣ್ಣೆ ಬಿಟ್ಕೊಳ್ಳುತ್ತೆ. ಅದು ಎಣ್ಣೆ ಬಿಟ್ಕೊಂಡ ಮೇಲೆ ಇವಾಗ ನಾನು ಅದಕ್ಕೆ ಈ ಆಡಿಸಿರೋವಂಥ ಪೇಸ್ಟ್ನ ಸೇರಿಸ್ಕೊತೀನಿ. ಅದನ್ನು ಸೇರಿಸಿದ ಮೇಲೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡಿ ನಾನು ಇವಾಗ ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಅರಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲನ ಇದಕ್ಕೂ ಸೇರಿಸ್ಕೊತೀನಿ. ಅದು ಚಿಕನ್ಗೆ ಇರಲಿ ಅಂತ ಸೇರಿಸ್ಕೊಂಡಿದ್ದು. ನಾನು ಇಲ್ಲಿ ಯಾವುದೇ ಬಿರಿಯಾನಿ ಪೌಡ್ರು ಏನು ಯೂಸ್ ಮಾಡದೇ ಇರೋ ಕಾರಣ ಇದೇ ಈ ಪೌಡ್ರುಗಳೇ ನಾನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಇದನ್ನು. ಸ್ವಲ್ಪ ಮೊಸರು ಸೇರಿಸ್ಕೊತಿದ್ದೀನಿ, ಚಿಕನ್ ಬೇಯೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ. ಈಗ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇರೋವಂಥದ್ದನ್ನು ಹೈ ಫ್ಲೇಮಲ್ಲಿ ಇಡಿ ಊರಿನ. ಈಗ ಒಂದು ಮುಚ್ಚಳ ಏನಾದರೂ ಮುಚ್ಚಿಡಿ. ನಾನು ಕುಕ್ಕರ್ ಮುಚ್ಚಳನೇ ಮುಚ್ಚಿದ್ದೀನಿ, ವಿಸಿಲ್ ಏನು ಹಾಕ್ಬೇಡಿ, ಸುಮ್ಮನೆ ಹಂಗೆ ಮುಚ್ಚಿಡಿ. ಒಂದು 5 ನಿಮಿಷ ನಾವು ಮುಚ್ಚಿಟ್ಟಿದೆ, ಆ ಥರ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಮಸಾಲೆ ಎಲ್ಲ ನೀಟಾಗಿ ಆ ಥರ ಬೆಂದಿರಬೇಕು. ಒಂದು 70% ಎಲ್ಲ ಇಲ್ಲೇ ಆಗೋಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಈ ಥರ ಬೇಯ್ತಾ ಇರುತ್ತಲ್ಲ ಆವಾಗಲೇ ಸೇರಿಸ್ಕೊಳ್ಳಿ. ನೀರು ಅಕ್ಕಿ ಹಾಕಿದ ಮೇಲೆ ಸೇರಿಸ್ಕೋಬೇಡಿ, ಯಾಕೆಂದರೆ ಚಿಕನ್ಗೆ ಉಪ್ಪು ಹಿಡ್ದಿರಲ್ಲ. ನಾವೆಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ಸೋನೆ ಮಸೂರಿ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ 4 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಬಿರಿಯಾನಿಗೆ ಅಲ್ಲಿ, ಪಲಾವ್ಗೆ ಅಲ್ಲಿ ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅಷ್ಟು ಡಬಲ್ ನೀರು ಹಾಕ್ಕೋಬೇಕು. ನೋಡಿ, ನಾವು ಮುಚ್ಚಿಟ್ಟಿದೆ, ಈಗ ಕುದೀತಾ ಇದೆ ಅದು ಅನ್ನ ಅಕ್ಕಿ. ನಾನು ಇನ್ನೂ ಅದು ವಿಜಿಲ್ ಹಾಕಿಲ್ಲ, ಸುಮ್ಮನಾಗೆ ಮೇಲ್ಗಡೆ ಮುಚ್ಚಿದೆ ಅಷ್ಟೇ. ನೀಟಾಗೆಲ್ಲ ಮಿಕ್ಸ್ ಆಗಲಿ ಅನ್ನ ಜೊತೆ ಚಿಕನ್ನು ಮಸಾಲೆ ಎಲ್ಲ ಅಂತ. ಈಗ ಅದು ಅಕ್ಕಿನೂ ಕೂಡ ಒಂದು 25% ಬೆಂದಿದೆ, ಸ್ಟೀಮ್ ರೈಸ್ ಥರ ಆಗಿದೆ. ನಾನು ಇವಾಗ ಕುದೀತಾ ಇದೆ ಅದು. ಅದಕ್ಕೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು
ಅರ್ಧ ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸ ಆಪ್ಷನಲ್ಲು, ಹಾಕಿದ್ರೆ ಹಾಕಿಲ್ಲಾಂದರೆ ಬೇಡ. ಚೆನ್ನಾಗಿರುತ್ತೆ ಟೇಸ್ಟು, ಅನ್ನನೂ ಬೇಯಿಕ್ಕೆ ಈಸಿ ಆಗುತ್ತೆ ಬೇಗ ಅನ್ನೋದಕ್ಕೋಸ್ಕರ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ ಲೆಮನ್ ಏನು ತೊಗೊಂಡಿಲ್ಲ ಅಂದ್ರೂ ಅರ್ಧದಲ್ಲಿ ಅರ್ಧ ಅಂತಾರಲ್ಲ ಆ ಥರದ್ದು ಅಷ್ಟೇ ಅಷ್ಟು ತೊಗೊಂಡ್ರು ಸಾಕು, ಅದೇನು ಜಾಸ್ತಿ ಏನು ಬೇಕಾಗಲ್ಲ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಟು ಅದು ಕುದೀತಾ ಇದೆ. ಇವಾಗ ಏನು ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಒಂದು ವಿಷಲ್ ಕೂಗಿಸ್ಕೊತೀನಿ. ಪಾತ್ರೆಯಲ್ಲಿ ಮಾಡೋರು ಪಾತ್ರೆಯಲ್ಲಿ ಮಾಡ್ಬೋದು. ಅದಕ್ಕೆ ಒಂದು 50% ರೈಸ್ ಬೆಂದಿದೆ ಅಂದಾಗ ಸ್ಟೌವ್ ಆಫ್ ಮಾಡಿ ದಮ್ ಕಟ್ಟಿ ಪ್ಲೇಟ್ ಮುಚ್ಚಿ ಅದ್ರ ಮೇಲ್ಗಡೆ ಯಾವುದಾದ್ರೂ ಭಾರವಾಗಿರೋದೇನಾದರೂ ಮಡಗೆ. ಈಗ ವಿಷಲ್ ಕೂಗಿದೆ, ರೆಡಿ ಆಗಿದೆ ಬಿರಿಯಾನಿ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಿದೆ, ಮತ್ತು ಮಸಾಲೆನೂ ಇದೆ. ಅಲ್ಲಿ ಚಿಕನ್ನು ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ, ಫುಲ್ ಮಿಕ್ಸ್ ಮಾಡಿದ್ದಿಲ್ಲ ಅಂದರೆ. ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ, ಅದಕ್ಕೋಸ್ಕರ ಚಿಕನ್ ಮಧ್ಯೆ ಸೇರಿಕೊಂಡಿದೆ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಈಗ ರೆಡಿ ಆಗಿದೆ ಬಿರಿಯಾನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದಗಳು.